ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಕಾವೇರಿ ನದಿ ನೀರಿನ ಹಂಚಿಕೆ ನೀರಿನ ನಿರ್ವಹಣೆ ಸಂಬಂಧ ಇಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ನಡೆಯಲಿದೆ ಮುಂಗಾರು ಹಂಗಾಮಿನಲ್ಲಿ ಕಾವೇರಿ ನದಿ ನೀರಿನ ಹಂಚಿಕೆ ಬೇಸಿಗೆ ಮುಗಿಯುವವರೆಗೆ ನೀರಿನ ನಿರ್ವಹಣೆ ಮತ್ತಿತರ ವಿಷಯಗಳ ಕುರಿತು ಚರ್ಚಿಸುವ ಉದ್ದೇಶದಿಂದ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇಂದು ನಡೆಯಲಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕೊನೆಯ ಸಭೆ ಇದಾಗಲಿದ್ದು ಕೇಂದ್ರ ಜಲ ಆಯೋಗದ ಮುಖ್ಯಸ್ಥರಾಗಿರುವ ಮಸೂದ್ ಹುಸೇನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಿಡಬ್ಲ್ಯೂಸಿ ಕಚೇರಿಯ ಸಭಾಂಗಣದಲ್ಲಿ ನಡೆಯುವ ಸಭೆಯಲ್ಲಿ ಕಾವೇರಿ ಕಣಿವೆ ವ್ಯಾಪ್ತಿಯ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿಯ ಪ್ರತಿನಿಧಿಗಳು ಭಾಗವಹಿಸುವರು ಕೃಷ್ಣರಾಜ ಸಾಗರ ಜಲಾಶಯ ವ್ಯಾಪ್ತಿಯ ರೈತರು ಬೇಸಿಗೆ ಬೆಳೆಗೆ ನೀರಿನ ಬೇಡಿಕೆ ಇರಿಸಿರುವುದರ ಕುರಿತು ಕರ್ನಾಟಕದ ಪ್ರತಿನಿಧಿಗಳು ಸಭೆಯಲ್ಲಿ ಪ್ರಸ್ತಾಪಿಸಲಿದ್ದಾರೆ ಆದರೆ ಜೂನ್ ತಿಂಗಳ ತನ್ನ ಪಾಲಿನ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಟಿ ಅಡಿ ನೀರನ್ನು ಕರ್ನಾಟಕದಿಂದ ಬಿಡುಗಡೆ ಮಾಡಿಸುವಂತೆ ತಮಿಳುನಾಡಿನ ಪ್ರತಿನಿಧಿಗಳು ಪ್ರಾಧಿಕಾರವನ್ನು ಒತ್ತಾಯಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಅಧಿಕಾರಿಗಳ ರಾಜ್ಯ ತೀರ್ಪಿನಿಂದ ಹುದ್ದೆ ಕಳೆದುಕೊಳ್ಳುವ ಭೀತಿ ಎದುರಿಸುತ್ತಿದ್ದ ಹತ್ತೊಂಬತ್ತೂರ ತೊಂಬತ್ತೆಂಟನೇ ಸಾಲಿನ ಇಪ್ಪತ್ತೆಂಟು ಗೆಜೆಟೆಡ್ ಅಧಿಕಾರಿಗಳಿಗೆ ಸೇವಾ ಭದ್ರತೆ ಕಲ್ಪಿಸಲು ಹಾಗೂ ಹಿಂಬಡ್ತಿಯ ಆತಂಕ ಎದುರಿಸುತ್ತಿದ್ದ ಅಧಿಕಾರಿಗಳಿಗೆ ರಕ್ಷಣೆಗಾಗಿ ಸುಗ್ರೀವಾಜ್ಞೆ ಹೊರಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಮಾಹಿತಿ ನೀಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಪ್ಪತ್ತು ವರ್ಷ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಈ ಹಂತದಲ್ಲಿ ಹುದ್ದೆಯಿಂದ ತೆಗೆಯುವುದು ಸರಿಯಲ್ಲ ಎಂಬ ಕಾರಣಕ್ಕೆ ಸೇವಾ ಭದ್ರತೆ ನೀಡಲು ತೀರ್ಮಾನಿಸಲಾಗಿದೆ ಒಂದು ಬಾರಿಗೆ ಮಾತ್ರ ಈ ನಿಯಮ ಜಾರಿಯಲ್ಲಿ ಇರಲಿದೆ ಎಂದರು ಕೆಪಿಎಸ್ಸಿ ಪ್ರಕಟಿಸಿದ ಹತ್ತೊಂಬತ್ ನೂರ ತೊಂಬತ್ತೆಂಟನೇ ಸಾಲಿನ ಪರಿಷ್ಕೃತ ಆಯ್ಕೆ ಪ್ರಕಾರ ಹುದ್ದೆ ಕಳೆದುಕೊಳ್ಳುವ ಅಧಿಕಾರಿಗಳ ಬದಲಿಗೆ ಇಪ್ಪತ್ತೆಂಟು ಮಂದಿಯನ್ನ ಹೊಸದಾಗಿ ನೇಮಕ ಮಾಡಿಕೊಳ್ಳಬೇಕಿದೆ ಹೊಸದಾಗಿ ನೇಮಕಗೊಳ್ಳುವವರಿಗೆ ನೇಮಕಗೊಳ್ಳಬೇಕಾದ ಅವಧಿಯಿಂದ ಈವರೆಗಿನ ವೇತನ ಬಡ್ತಿ ಜೊತೆ ಹುದ್ದೆ ನೀಡಲಾಗುವುದು ಈ ಸಾಲಿನಲ್ಲಿ ನೇಮಕಗೊಂಡಿದ್ದ ನೂರ ನಲವತ್ತು ಅಧಿಕಾರಿಗಳು ವಿವಿಧ ಇಲಾಖೆಗಳಿಗೆ ಸ್ಥಾನ ಪಲ್ಲಟಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಎಂದು ವಿವರಿಸಿದರು ಕೋರ್ಟ್ ಆದೇಶದ ಅನ್ವಯವೇ ಕ್ರಮ ತೆಗೆದುಕೊಳ್ಳಲಾಗುವುದು ಆದರೆ ನೇಮಕಾತಿ ಪ್ರಾಧಿಕಾರದ ನ್ಯೂನ್ಯತೆಗಳಿಂದಾಗಿ ಅಭ್ಯರ್ಥಿಗಳು ಹುದ್ದೆ ಕಳೆದುಕೊಳ್ಳುವ ಮತ್ತು ಹಿಂಬಡ್ತಿಯ ಆತಂಕ ದಕ್ಷಿಣ ಕನ್ನಡದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ನಡೆಸಿದರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳ ಹಾಗೂ ಮಂಗಳೂರು ನಗರದ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸಭೆ ನಡೆಸಿ ಚರ್ಚಿಸಿದರು ಧರ್ಮಸ್ಥಳದಲ್ಲಿ ಈ ಬಾರಿ ನೇತ್ರಾವತಿ ನೀರು ಬತ್ತಿ ಹೋಗಿರುವುದರಿಂದ ಉಂಟಾಗಿರುವ ಸಮಸ್ಯೆ ಕುರಿತು ಮುಖ್ಯಮಂತ್ರಿಗಳ ಸೂಚನೆಯಂತೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ಸಮಸ್ಯೆ ಕುರಿತು ಮಾಹಿತಿ ನೀಡಿದರು ಅಲ್ಲದೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡಿಯವರು ಎರಡು ಕಿಂಡಿ ಅಣೆಕಟ್ಟು ನಿರ್ಮಿಸಲು ಸರ್ಕಾರಕ್ಕೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆರೆಯ ಒಳಗೆ ಹಾಗೂ ನೇತ್ರಾವತಿ ನದಿಗೆ ಕಿಂಡಿ ಅಣೆಕಟ್ಟು ನಿರ್ಮಿಸಲು ಸರ್ಕಾರಕ್ಕೆ ಸಣ್ಣ ನೀರಾವರಿ ಇಲಾಖೆಯೂ ಪ್ರಸ್ತಾವನೆ ಸಲ್ಲಿಸಿದೆ ಎಂದು ತಿಳಿಸಿದರು ಒಂದೆಡೆ ಮೋದಿ ದಿವಸ್ ದೇವರ ನಾಡಲ್ಲಿ ಕರಾಳ ದಿನ ಆಚರಣೆ ಕರೆ ನೀಡಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿ ದೆಹಲಿ ಚುಕ್ಕಾಣಿ ಹಿಡಿಯಲು ಬಿಜೆಪಿ ಭರ್ಜರಿ ತಯಾರಿ ನಡೆಸುತ್ತಿದೆ ಎರಡನೇ ಅವಧಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲು ತಯಾರಿ ನಡೆಯುತ್ತಿದೆ ಇದೇ ವೇಳೆ ಯೋಗ ಗುರು ಬಾಬಾ ರಾಮದೇವ್ ಚುನಾವಣಾ ಫಲಿತಾಂಶ ಪ್ರಕಟಗೊಂಡು ಮೋದಿ ಮತ್ತೆ ಪಿಎಂ ಪಟ್ಟಕ್ಕೇರಿದ ಮೇ ಇಪ್ಪತ್ಮೂರನ್ನ ಮೋದಿ ದಿನವನ್ನಾಗಿ ಆಚರಿಸಬೇಕು ಎಂದಿದ್ದಾರೆ ಒಂದೆಡೆ ರಾಮದೇವ್ ಮೇ ಇಪ್ಪತ್ಮೂರನ್ನ ಮೋದಿ ದಿವಸ್ ಆಗಿ ಆಚರಿಸಲು ಕರೆ ನೀಡುತ್ತಿದ್ದರೆ ಇನ್ನೊಂದೆಡೆ ಕೇರಳದಲ್ಲಿ ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ಕರಾಳ ದಿನವಾಗಿ ಆಚರಿಸಲು ಮುಂದಾಗಿದ್ದಾರೆ ಕೇರಳದ ಮುಸ್ಲಿಂ ಜಮಾತ್ ಕೌನ್ಸಿಲ್ ಮೇ ಮೂವತ್ತರಂದು ಕೇರಳದಲ್ಲಿ ಕರಾಳ ದಿನಾಚರಣೆ ಮಾಡುವುದಾಗಿ ಹೇಳಿದೆ मई का दिन भारतीय राजनीति का ऐतिहासिक दिन इसलिए बना है क्योंकि अधिकांश प्रांतों में पचास प्रतिशत से भी अधिक लोगों ने मोदी जी को मत देकर के प्रचंड बहुमत की सरकार बना करके देश में एक बहुत बड़ा राजनीतिक सुचिता का इतिहास बनाया है इसलिए मैंने अपने मन का भाव रखा कि तेईस दिन भारतीय राजनीति में एक यादगार दिन के रूप में मनाया जाना चाहिए इसको या तो मोदी दिवस या लोक कल्याण दिवस के रूप में मनाया जाना चाहिए क्योंकि मोदी जी ने अपने बूते पर 300 से अधिक सीटें लेकर के और एनडीए की साढ़े तीन से अधिक सीटें लेकर के भारतीय राजनीति में एक आदर्श कीर्तिमान स्थापित किया है इसलिए 23 मई को मोदी दिवस ಲೋಕ ಕಲ್ಯಾಣ ದಿವಸಕ್ಕೆ ಸರ್ಕಾರ ತಾನಾಗಿಯೇ ಎಂದು ಶೋಭಾ ಕರಂದಾಜ್ ಹೇಳಿದ್ದಾರೆ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನು ಉರುಳಿಸುವ ಯಾವುದೇ ಪ್ರಯತ್ನವನ್ನು ಬಿಜೆಪಿ ಪಕ್ಷ ಮಾಡುವುದಿಲ್ಲ ಸರ್ಕಾರ ತಾನಾಗಿಯೇ ಉರುಳುತ್ತದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ಮೈತ್ರಿ ಸರ್ಕಾರದಿಂದ ಹೊರಬಂದು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರುವ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಅವರನ್ನು ಪಕ್ಷಕ್ಕೆ ಸ್ವಾಗತಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು ರಾಜ್ಯದ ಮೈತ್ರಿ ಸರ್ಕಾರ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಸಿಎಂ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮರೆತು ಜನರ ಸೇವೆ ಮಾಡುವುದನ್ನು ಬಿಟ್ಟು ದೇವಾಲಯದ ಭೇಟಿ ಪೂಜೆ ಮಾಡುವುದರಲ್ಲೇ ಮಗ್ನರಾಗಿದ್ದಾರೆ ಎಂದು ಟೀಕಿಸಿದರು ಲೋಕಸಭಾ ಚುನಾವಣೆಯಲ್ಲಿ ನಮಗೆ ವಿರುದ್ಧವಾದ ಫಲಿತಾಂಶ ಬಂದಿದೆ ಅಂದ ಮಾತ್ರಕ್ಕೆ ವಿಧಾನಸಭಾ ವಿಸರ್ಜನೆ ಮಾಡಲಿ ಎಂದು ಹೇಳೋದು ನಾನ್ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಲೋಕಸಭಾ ಚುನಾವಣೆಯಲ್ಲಿ ಜನತೆ ಬಿಜೆಪಿಗೆ ಮತ ನೀಡಿರುವುದು ಕೇಂದ್ರದಲ್ಲಿ ಅಧಿಕಾರ ನಡೆಸಲಿ ಎಂದೇ ಹೊರತು ರಾಜ್ಯ ಸರ್ಕಾರವನ್ನ ಬೀಳಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಲಿ ಎಂದಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ವಿರುದ್ಧವಾದ ಫಲಿತಾಂಶ ಬಂದಿದೆ ಎಂದ ಮಾತ್ರಕ್ಕೆ ವಿಧಾನಸಭೆ ವಿಸರ್ಜನೆ ಮಾಡಲಿ ಎಂದು ಹೇಳುವುದು ನಾನ್ಸೆನ್ಸ್ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಜೂನ್ ಒಂದರ ಒಳಗೆ ಸರ್ಕಾರ ರಚನೆ ಮಾಡುತ್ತೇನೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ ಒಂದು ವೇಳೆ ಈ ಬಾರಿಯೂ ಅವರಿಂದ ಸರ್ಕಾರ ರಚನೆ ಸಾಧ್ಯವಾಗದೇ ಇದ್ದರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವುದೇ ಸೂಕ್ತ ರಮೇಶ್ ಜಾರಕಿಹೊಳಿ ಸೇರಿದಂತೆ ಯಾವೊಬ್ಬ ಕಾಂಗ್ರೆಸ್ ಶಾಸಕನು ಪಕ್ಷ ತೊರೆಯುವುದಿಲ್ಲ ಕಳೆದೊಂದು ವರ್ಷದಿಂದ ಸರ್ಕಾರ ಬೀಳುತ್ತದೆ ಎಂದು ಯಡಿಯೂರಪ್ಪ ಹೇಳುತ್ತಲೇ ಇದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರಂತೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರಂತೆ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ ಬಳಿಕ ಸೋಲಿನ ಆತ್ಮಾವಲೋಕನಕ್ಕಾಗಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ನಡೆದಿತ್ತು ರಾಜೀನಾಮೆ ನೀಡುವ ನಿರ್ಧಾರವನ್ನ ಆ ಸಭೆಯಲ್ಲಿಯೇ ರಾಹುಲ್ ಅವರು ಪ್ರಕಟಿಸಿದರು ಎಂದು ವರದಿಯಾಗಿತ್ತು ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ತಂಗಿ ಪ್ರಿಯಾಂಕಾ ವಾದ್ರಾ ಅವರ ಮನವೊಲಿಕೆಗೂ ರಾಹುಲ್ ಬಗ್ಗಿಲ್ಲ ಎಂದು ಹೇಳಲಾಗಿತ್ತು ನೂತನವಾಗಿ ಆಯ್ಕೆಯಾದ ಕಾಂಗ್ರೆಸ್ ಸಂಸದರನ್ನು ಭೇಟಿಯಾಗಲು ರಾಹುಲ್ ಸೋಮವಾರ ನಿರಾಕರಿಸಿದ್ದಾರೆ ಮುಖಂಡರನ್ನು ಅವರು ಭೇಟಿಯಾಗುತ್ತಿಲ್ಲ ಅದಲ್ಲದೆ ಅವರ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಎಂದು ತಿಳಿದುಬಂದಿದೆ ನಿಷ್ಠಾವಂತರ ಲಿಸ್ಟ್ ನಲ್ಲಿ ನಾನು ಸ್ಥಾನಕ್ಕೆ ನನ್ನನ್ನು ಪರಿಗಣಿಸಿ ಎಂದು ಶಾಸಕ ಅಜಯ್ ಸಿಂಗ್ ಹೇಳಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿ ಪಟ್ಟಿಯಲ್ಲಿ ನಾನು ಇದ್ದೀನಿ ಎಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ನಮ್ಮ ತಂದೆ ದಿವಂಗತ ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿದ್ದವರು ಮುಖ್ಯಮಂತ್ರಿ ನಾನು ಎರಡು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದು ನನ್ನನ್ನ ಕನ್ಸಿಡರ್ ಮಾಡಿ ಅಂತ ಮನವಿ ಮಾಡಿದ್ದೇನೆ ಪಕ್ಷದ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಹಿಂದಿನ ಬಾರಿ ಹೇಳಿದ್ರು ಆ ಹೋಪ್ ಮೇಲೆ ಇದೀವಿ ನೋಡೋಣ ಎಂದಿದ್ದಾರೆ ರಾಜೀನಾಮೆ ವದಂತಿಯನ್ನು ರಾಜ್ಯದ ಖಡಕ್ ಐಪಿಎಸ್ ಅಧಿಕಾರಕ್ಕೆ ಅಣ್ಣ ಮೇಲೆ ತಳ್ಳಿ ಹಾಕಿದ್ದಾರೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿ ಸಿ ಪಿ ದಕ್ಷ ಅಧಿಕಾರಿ ಕೆ ಅಣ್ಣಾಮಲಾಯ್ ಐ ಪಿ ಎಸ್ಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಆದರೆ ಈ ಸುದ್ದಿಯನ್ನು ಸ್ವತಃ ಅಣ್ಣಾಮಲಾಯ್ ಅವರು ತಳ್ಳಿ ಹಾಕಿದ್ದು ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಎಲ್ಲರೂ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದಿರಬೇಕೆಂದು ಮನವಿ ಮಾಡುತ್ತೇನೆ ನಾನು ನನ್ನ ನಿರ್ಧಾರವನ್ನು ಈ ಸಂಜೆ ನಿಮಗೆ ತಿಳಿಸುತ್ತೇನೆ ನಾನು ರಾಜಕೀಯಕ್ಕೆ ಅಥವಾ ಎಲ್ಲಿಗೂ ಸೇರಿಕೊಳ್ಳುತ್ತಿಲ್ಲ ಎಂದು ಹೇಳಿದ್ದಾರೆ ಹೀಗೆ ಹೇಳಿರೋ ಅಣ್ಣಮಲಾಯ್ ಇದೇ ವಿಚಾರವಾಗಿ ಇಂದು ಸಂಜೆ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಅಂತ ತಿಳಿದು ಬಂದಿದೆ ರಾಜೀನಾಮೆ ವಿಚಾರವಾಗಿ ಇಂದು ಒಳಗೆ ಅವರು ನಿರ್ಧಾರ ತಿಳಿಸುವುದಾಗಿ ಹೇಳಿದ್ದಾರೆ ಆದರೆ ನಾನು ರಾಜಕೀಯಕ್ಕೆ ಹೋಗುತ್ತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಮಹಿಳೆಯನ್ನು ಥಳಿಸಿ ಆಕೆಯ ಜೊತೆ ದುರ್ವತನೆಯಿಂದ ನಡೆದುಕೊಂಡ ಹರಿಯಾಣದ ಮೂವರು ಪೊಲೀಸರ ಅಮಾನತು ಮಾಡಲಾಗಿದೆ ಹರಿಯಾಣದ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೋರ್ವಳಿಗೆ ಥಳಿಸಿದ ಮೂವರು ಪೊಲೀಸ್ ಎಸ್ಪಿಒಗಳನ್ನ ಅಮಾನತ್ತು ಮಾಡಲಾಗಿದೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೋರ್ವಳಿಗೆ ಪೊಲೀಸರು ಥಳಿಸುತ್ತಿರುವ ದೃಶ್ಯ ಅಲ್ಲಿನ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ಕೆಲವೇ ಸಮಯದಲ್ಲಿ ವೈರಲ್ ಆಗಿದೆ ಮಾಹಿತಿ ಪ್ರಕಾರ ಪಾರ್ಕ್ ಒಂದರಲ್ಲಿ ಪುರುಷನೊಂದಿಗೆ ಸಂಶಯಾಸ್ಪದವಾಗಿ ವ್ಯವಹರಿಸುತ್ತಿದ್ದ ಮಹಿಳೆಯನ್ನ ಪೊಲೀಸರು ಪ್ರಶ್ನಿಸಿದ್ದಾರೆ ಈ ವೇಳೆ ಪುರುಷ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ ಮಹಿಳೆಯನ್ನ ಮೂವರು ಪುರುಷ ಪೊಲೀಸರು ಬಲವಂತವಾಗಿ ಠಾಣೆಗೆ ವೈದಿದ್ದಾರೆ ಇದು ಕಾನೂನು ಉಲ್ಲಂಘನೆಯಾಗಿದ್ದು ವಿಚಾರಣೆಯ ವೇಳೆಯೂ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಪೇದೆ ಹಾಜರಿರಲಿಲ್ಲ ಎಂದು ತಿಳಿದು ಬಂದಿದೆ

ವೋಟ್ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಲಿಂಗಾಯತರ ವಿರುದ್ಧ ಹೇಳಿಕೆ ನೀಡಿದಕ್ಕೆ ಮಾಜಿ ಸಚಿವ ಚಿಂಚನ್ಸೂರ್ ಇದೀಗ ಕ್ಷಮೆ ಕೋರಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಿಂಚೋಳಿ ಉಪಚುನಾವಣೆಯಲ್ಲಿ ಅವಿನಾಶ್ಗೆ ಕಡಿಮೆ ಮತ ಹಾಗೂ ಬೀದರ್ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಭಗವಂತ ಕೂಬಾಗೆ ಜಾಸ್ತಿ ಮತ ಬಂದಿದ್ವು ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಯಾರು ಉಪ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕಿಲ್ಲ ಎಂದಿದ್ದು ಈ ಬಗ್ಗೆ ಬೆಂಬಲಿಗರೊಂದಿಗೆ ಚರ್ಚೆ ಮಾಡಿದ್ದೇ ಅಷ್ಟೇ ಈ ವಿಚಾರದಲ್ಲಿ ಲಿಂಗಾಯತರಿಗೆ ನೋವಾದರೆ ಕ್ಷಮಿಸಿ ಬಿಡಿ ಎಂದು ಹೇಳಿದ್ದಾರೆ ಚಿಂಚೋಳಿ ಮತಕ್ಷೇತ್ರದಲ್ಲಿ ಡಾಕ್ಟರ್ ಅವಿನಾಶ್ಗೆ ಎಂಟು ಸಾವಿರ ಮೂವತ್ತು ಓಟು ಡಾಕ್ಟರ್ ಅದು ಕೋಬಾಯಿ ಎಂ ಪಿ ಅವರಿಗೆ ಹದಿನಾಲ್ಕುವರೆ ಸೋಟು ಬಿದ್ದೆವು ಅದಕ್ಕಾಗಿ ಹದಿನಾಲ್ಕುವರೆ ಸಾವಿರ ಎಂ ಅವರಿಗೆ ಡಾಕ್ಟರ್ ಅವಿನಾಶ ಜಾಧವ್ಗೆ ಎಂಟು ಸಾವಿರ ಮೂವತ್ತು ಒಟ್ಟು ಯಾಕಂತ ನಾನು ಇದು ಡಿಸ್ಕಸ್ ಮಾಡಿದ್ದೀನಿ ಅದಕ್ಕೆ ಇಡೀ ಎಲ್ಲ ಕಮ್ಯುನಿಟಿದವರು ಇದು ಮೋದಿಯವರು ಅಲೆ ಇದ್ದು ಸಲುವಾಗಿ ಇಡೀ ಎಲ್ಲ ಸಮಸ್ತ ಕುಲ ಬಂದರು ಓಟ್ ಹಾಕಿದ್ದು ಇವತ್ತು ಹೈಯೆಸ್ಟ್ ಲೀಡ್ನಾಗ ಎತ್ತಿದ್ದು ಅದಕ್ಕೆ ನಾನು ಯಾವ ಜಾತಿ ಮೇಲೆ ಅಮ್ಮ ದೋಷ ಭಾವನೆ ಇಲ್ಲೇ ಇಲ್ಲ ಎಲ್ಲ ಜಾತಿ ಜಾತಿ ಆದರ ಮೇಲೆ ದೇಶ ಕಟ್ಟೋದಾಗೋದಿಲ್ಲ ನೀತಿ ಆದರ ಮೇಲೆ ದೇಶ ಕಟ್ಟಬೋದು ಎಲ್ಲ ಸಮುದಾಯರು ಕೂಡಿ ಎಲ್ಲ ಸಮುದ್ರ ಎಲ್ಲ ಸಮುದ್ರ ಕೂಡ ಓಟ್ ಆಗಿದಾರಂತೂ ಹೈಯೆಸ್ಟ್ ಮದ್ದ ಓಟ್ ಎಂ ಪಿಗೆ ಹದಿನಾಲ್ಕುವರೆ ಸಾವಿರ ಅಭ್ಯರ್ಥಿಗೆ ಅವಿನಾಶ್ ಯಾದವ್ಗೆ ಎಂಟು ಸಾವಿರ ಮೂವತ್ತು ಸಾವಿರ ಯಾಕಂದ್ರೆ ಅದು ನಾನು ಡಿಸ್ಕಶನ್ ಮಾಡಿನ ಹೊರ್ತ ಯಾವ ಸಮಾಜ ಮೇಲೆ ನನಗೆ ಇದರ ಸಮ್ಮೇಳ ಎಲ್ಲ ಸಮಸ್ತ ಕುಲಂದ್ರು ಬಂದ ಮೇಲೆ ಅಪಾರ ಅಪಾರ ಅಪಾರವಾದ ಗೌರವ ಇದೆ ಅಪಾರವಾದ ಗೌರವ ಇದೆ ಮತ್ತು ಮೋದಿ ಸುನಾಮಿ ಇದೆ ಮೋದಿ ಸುನಾಮಾಗ ಇವತ್ತು ಕಾಂಗ್ರೆಸ್ಸಿನೇ ಇವತ್ತು ಧೂಳಿಪಟ ಆಗಿದೆ ಧೂಳಿಪಟ್ಟ ಆಗಿದೆ ಅದಕ್ಕೆ ನಾನು ಎಂದೂ ತಪ್ಪು ಹಿಡಿದಲ್ಲ ಅದು ಏನಾರು ಅಪಾರ್ಥ ಯಾರು ಅಪಾರ್ಥ ಮಾಡ್ಕೊಂಡದನ್ನು ಸಹಿತ ನಾನು ಅದು ಕ್ಷಮೆ ಕೇಳ್ಕೊಡ್ತೀನಿ ಅದು ಏನಾರು ಅಪಾರ್ಥ ಯಾರೇ ಅಪಾರ್ಥ ಮಾಡ್ಕೊಂಡನ್ನು ಸಹಿತ ನಾನು ಅದು ಕ್ಷಮೆ ಕೇಳ್ಕೊಡ್ತೀನಿ ಪುತ್ರಿಯ ಸಂಭ್ರಮದ ಗಾನಮೇಳ ಪ್ರೀತಿಯ ಹಾಡನ್ನ ಹಾಡುತ್ತಲೇ ಪ್ರಾಣ ಬಿಟ್ಟ ತಂದೆ ಮಗಳ ಮದುವೆಯ ದಿನವನ್ನ ಬರಮಾಡಿಕೊಳ್ಳುವ ಸಮಯ ಅವರದಾಗಿತ್ತು ಸಪ್ತಪದಿ ತುಳಿದು ಆಸೆ ಮಣೆ ಏರಿ ಮದುವೆ ಜೀವನಕ್ಕೆ ಕಾಲಿಡಲಿರುವ ಮಗಳನ್ನ ಸಂತೋಷದಿಂದ ಎರೆದು ಕಳುಹಿಸಿ ಕೊಡಬೇಕು ಅನ್ನೋ ಸೊಡಗರದಿದ್ದ ತಂದೆ ತಮ್ಮ ಹಾಡಿನ ಮೂಲಕ ಬಂದಿದ್ದ ಅತಿಥಿಗಳನ್ನ ರಂಜಿಸುತ್ತಲೇ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದುರಂತ ಘಟನೆಯೊಂದು ನಡೆದು ಹೋಗಿದೆ ಕೇರಳದ ಕೊಲ್ಲಂ ಜಿಲ್ಲೆಯ ನಿಂದಕರ್ ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ ಪಿ ವಿಷ್ಣು ಪ್ರಸಾದ್ ಐವತ್ತೈದು ಮೃತ ದುರ್ದೈವಿ ಕರಮನ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಅವರು ತಮ್ಮ ಕಿರಿಯ ಪುತ್ರಿಯ ವಿವಾಹವನ್ನ ಇಂದು ಆಯೋಜನೆ ಮಾಡಿದ್ರು ಅದರಂತೆ ನಿನ್ನೆ ರಾತ್ರಿ ಮದುವೆಗೆ ಅಂತ ನೆಂಟರು ಸೇರಿದಂತೆ ನೂರಾರು ಅತಿಥಿಗಳು ಆಗಮಿಸಿದ್ರು ಈ ಹಿನ್ನೆಲೆಯಲ್ಲಿ ಪ್ರವೃತ್ತಿಯಲ್ಲಿ ಆಡುಗಾರರು ಆಗಿದ್ದ ವಿಷ್ಣು ಪ್ರಸಾದ್ ಗಾನಮೇಳ ಆಯೋಜನೆ ಮಾಡಿದ್ರು ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಮುಮ್ಮಟಿ ಅಭಿನಯದ ಅಮರಂ ಚಿತ್ರದ ರಾಕಿಲಿ ಪನ್ನಮಾ ಕಲೆ ಅನ್ನುವ ಹಾಡನ್ನು ತನ್ನ ಮಗಳ ಮೇಲಿನ ಪ್ರೀತಿಗಾಗಿ ಹಾಡುತ್ತಿದ್ದರು ಹೀಗೆ ಗಾನ ಮೇಳದಲ್ಲಿ ಹಾಡು ಹಾಡುತ್ತಿದ್ದ ವಿಷ್ಣು ಪ್ರಸಾದ್ ಹಠಾತ್ ಕುಸಿದು ಬಿದ್ದಿದ್ದಾರೆ ಕೂಡಲೇ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಮೃತ ವಿಷ್ಣು ಪ್ರಸಾದ್ ಕಳೆದ ಒಂದು ತಿಂಗಳ ಹಿಂದಷ್ಟೇ ಎಸ್ಐ ಆಗಿ ಬಡ್ತಿ ಪಡೆದಿದ್ರು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದ ಇವರು ಉತ್ತಮ ಗಾಯಕರಾಗಿಯೂ ಹೆಸರು ಮಾಡಿದ್ರು ಎನ್ನಲಾಗಿದೆ ಇನ್ನು ಮಗಳ ಮದುವೆ ಚವರಾದ ದೇವಾಲಯವೊಂದರಲ್ಲಿ ನಡೆಯಬೇಕಿತ್ತು ಹತ್ಯೆ ಪ್ರಕರಣ ಭೇದಿಸಿದ ಎಸ್ಐಟಿ ಟೀಮ್ಗೆ ಇಪ್ಪತ್ತೈದು ಲಕ್ಷ ಬಹುಮಾನ ಘೋಷಣೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ ಭೇದಿಸಿದ ಎಸ್ಐಟಿಎಂಗೆ ಟಿ ಕರ್ನಾಟಕ ಸರ್ಕಾರ ರೂಪಾಯಿ ಇಪ್ಪತ್ತೈದು ಲಕ್ಷ ಬಹುಮಾನ ಘೋಷಣೆ ಮಾಡಿದೆ ಪ್ರಕರಣವನ್ನ ಯಶಸ್ವಿಯಾಗಿ ಭೇದಿಸಿದ ಕರ್ನಾಟಕ ಎಸ್ಐಟಿ ಟೀಮ್ನ ಒಟ್ಟು ತೊಂಬತ್ತೊಂದು ಜನ ಪೊಲೀಸ್ ಅಧಿಕಾರಿಗಳಿಗೆ ರೂಪಾಯಿ ಇಪ್ಪತ್ತೈದು ಲಕ್ಷ ಬಹುಮಾನ ಸಂದಿದೆ ಇನ್ಸ್ಪೆಕ್ಟರ್ ಗಳಾದ ಬಿಜಿ ಕುಮಾರಸ್ವಾಮಿ ಜಿವೈ ಗಿರಿರಾಜ್ ಡಿ ಡಿವೈಎಸ್ ಪಿಕೆಪಿ ರವಿಕುಮಾರ್ ಸೇರಿ ಒಟ್ಟು ತೊಂಬತ್ತೊಂದು ಜನ ಪೊಲೀಸ್ ಅಧಿಕಾರಿಗಳಿಗೆ ಬಹುಮಾನ ಸಿಗಲಿದೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಐ ಟಿ ಟೀಂ ರಚನೆಯಾಗಿತ್ತು ಡಿಸಿಪಿ ಎಂಎನ್ ಅನುಚಿತ್ ಪ್ರಕರಣದ ತನಿಖಾಧಿಕಾರಿಯಾಗಿದ್ದರು ತೊಂಬತ್ತೊಂದು ಪೊಲೀಸ್ ಅಧಿಕಾರಿಗಳು ಟೀಂನಲ್ಲಿ ಕಾರ್ಯನಿರ್ವಹಿಸಿದರು ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನ ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದರಂದು ಸಂಜೆ ಅಪರಿಚಿತರು ಗುಂಡಿಕ್ಕಿ ಕೊಂದಿದ್ರು ಈ ಹತ್ಯೆಯ ನಂತರ ದೇಶದಾದ್ಯಂತ ವಿವಿಧ ವಲಯದಿಂದ ಪ್ರತಿಭಟನೆ ನಡೆದಿತ್ತು ಹತ್ಯೆಯನ್ನು ಬಿಧಿಸಲು ರಾಜ್ಯ ಸರ್ಕಾರ ಎಸ್ಐಟಿ ತಂಡವನ್ನ ರಚಿಸಿತು ಒಂದೇ ವರ್ಷದಲ್ಲಿ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಹಾಡಿದ್ದು ಎಸ್ಐಟಿ ಟೀಂ ಕರ್ನಾಟಕ ಪೊಲೀಸ್ ಅಧಿಕಾರಿಗಳ ಕಡೆ ಬೇರೆ ರಾಜ್ಯದ ಪೊಲೀಸ್ ಇಲಾಖೆ ತಿರುಗಿ ನೋಡುವಂತೆ ಮಾಡಿತು ಭಾರತದ ಸ್ಟಾರ್ ಶೂಟರ್ ಸೌರಭ್ ಚೌಧರಿ ಎರಡ್ ಸಾವಿರದ ಹತ್ತೊಂಬತ್ತರ ಐಎಸ್ಎಸ್ಎಫ್ ಎಫ್ ವಿಶ್ವಕಪ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ದಾಖಲೆ ಮಾಡಿದ್ದಾರೆ ಭಾರತದ ಸ್ಟಾರ್ ಶೂಟರ್ ಸೌರಭ್ ಚೌಧರಿ ಎರಡ್ ಸಾವಿರದ ಹತ್ತೊಂಬತ್ತರ ಐಎಸ್ಎಸ್ ಎಫ್ ವಿಶ್ವಕಪ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ದಾಖಲೆ ಮಾಡಿದ್ದಾರೆ ಜರ್ಮನಿಯಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಹತ್ತೊಂಬತ್ತರ ಎಸ್ ಎಫ್ ವಿಶ್ವಕಪ್ನಲ್ಲಿ ಏರ್ ಅಲ್ಲಿ ಈ ಸಾಧನೆ ಮಾಡಿದ್ದಾರೆ ಹದಿನೇಳು ವರ್ಷದ ಸೌರಭ್ ಚೌಧರಿ ಹತ್ತು ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ನಲ್ಲಿ ರಷ್ಯಾದ ಚರ್ನವ್ ಸೌ ಆಟೆಂ ವಿರುದ್ಧ ಜಯ ಗಳಿಸಿ ಬಂಗಾರಕ್ಕೆ ಮುತ್ತಿಕ್ಕಿದ್ದಾರೆ ರಷ್ಯಾದ ಚರ್ನವ್ ಸೌ ಎರಡ್ನೂರ ನಲವತ್ ಮೂರು ಅಂಕ ಗಳಿಸಿ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು ಪಟ್ಟರು ಸೌರಭ್ ಚೌಧರಿ ಎರಡ್ನೂರ ನಲವತ್ತಾರು ಪಾಯಿಂಟ್ ಮೂರು ಅಂಕ ಪಡೆಯುವ ಮೂಲಕ ಚಿನ್ನದ ಪದಕ ತಮ್ಮದಗಿಸಿಕೊಂಡಿದ್ದಾರೆ ಶ್ರೀಲಂಕಾದಲ್ಲಿ ಹೇರಲಾಗಿರುವ ತುರ್ತು ಪರಿಸ್ಥಿತಿಯನ್ನು ಇನ್ನೊಂದು ತಿಂಗಳಲ್ಲಿ ತೆರವುಗೊಳಿಸಲಾಗುವುದು ಶ್ರೀಲಂಕಾದಲ್ಲಿ ಹೇರಲಾಗಿರುವ ತುರ್ತು ಪರಿಸ್ಥಿತಿಯನ್ನು ಇನ್ನೊಂದು ತಿಂಗಳಲ್ಲಿ ತೆರವುಗೊಳಿಸಲಾಗುವುದು ಎಂದು ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಸೋಮವಾರ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರ ಈಸ್ಟರ್ ಭಾನುವಾರದ ಆತ್ಮಾಹುತಿ ದಾಳಿ ನಂತರ ದೇಶದ ಭದ್ರತಾ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತು ಈಗ ವ್ಯವಸ್ಥೆ ಶೇಕಡ ತೊಂಬತ್ತೊಂಬತ್ತರಷ್ಟು ಸಹಜ ಸ್ಥಿತಿಗೆ ಮರಳಿದೆ ಆದ್ದರಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯ ತೋರನ್ಗಲ್ಲು ಕೋರಕೊಪ್ಪ ಗ್ರಾಮದಲ್ಲಿ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಗಣಿ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಕ್ರಯ ಮಾಡಿಕೊಳ್ಳಲು ಸಚಿವ ಸಂಪುಟ ಸಮ್ಮತಿ ನೀಡಿದ್ದಕ್ಕೆ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸಿಎಂ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ದಾರೆ ಜಿಂದಾಲ್ ಕಂಪನಿ ಮೇಲೆ ಅಕ್ರಮ ಗಣಿಗಾರಿಕೆಯ ಹಲವಾರು ಆರೋಪಗಳಿವೆ ಜೊತೆಗೆ ಜಿಂದಾಲ್ನಿಂದ ಎಂಎಸ್ಐಎಲ್ಗೆ ಒಂದು ಸಾವಿರದ ಎರಡು ನೂರು ಕೋಟಿ ಬಾಕಿ ಉಳಿಸಿಕೊಂಡಿದೆ ಇಂತಹ ಸಂಸ್ಥೆಯಿಂದ ಸರ್ಕಾರ ಬಾಕಿ ವಸೂಲು ಮಾಡಲಿ ಅದು ಬಿಟ್ಟು ಇಷ್ಟು ದೊಡ್ಡ ಪ್ರಮಾಣದ ಸರ್ಕಾರಿ ಭೂಮಿ ಕ್ರಯ ನೀಡಲು ಮುಂದಾಗಿದ್ದು ಸರಿಯಲ್ಲ ಎಂದಿದ್ದಾರೆ ಇದರಿಂದ ಕೈಗಾರಿಕಾ ನೀತಿಗೂ ಅಡಚಣೆಯಾಗಲಿದೆ ತಕ್ಷಣವೇ ಕ್ಯಾಬಿನೆಟ್ ನಿರ್ಣಯ ವಾಪಸ್ ಪಡೆಯಿರಿ ಅಂತ ಎಚ್ ಕೆ ಪಾಟೀಲ್ ಆಗ್ರಹಿಸಿದ್ದಾರೆ ಮುಕ್ತಾಯ